ಇಂದು ವಿಶ್ವ ಕಾರ್ಮಿಕರ ದಿನಾಚರಣೆ ಕಲಬುರಗಿಯಾದ್ಯಂತ ವಿವಿಧ ಸಂಘಟನೆಗಳಿಂದ ರ್ಯಾಲಿ ಸಭೆ ಕಾರ್ಮಿಕರಿಗೆ ಸನ್ಮಾನ ಕಾರ್ಮಿಕ ದಿನಾಚರಣೆ ನಿಮಿತ್ತ ಕಾಯಕ ಜೀವಿಗಳಿಗೆ ಗೌರವ ಸನ್ಮಾನ ಕರ್ನಾಟಕ ಉತ್ತರ ಸಾಹಿತ್ಯ ಅಕಾಡೆಮಿ ವತಿಯಿಂದ ಆಯೋಜನೆ ಪುಚ್ಚಶ್ರೀ ಸಿದ್ರಾಮ್ ಶರಣರು ತೆಲಂಗಾಣರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಕಲಬುರಗಿ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಆಯೋಜನೆ ಕಲಬುರಗಿ ಹೊರವಲಯದ ಬ್ರಹ್ಮಕುಮಾರಿ ರಿಟ್ರೀಟ್ ಸೆಂಟರ್ ಅನ್ನು ವಿಚಾರ ಸಂಕಿರಣ ಮೌಂಟ್ ಆಬುವಿನ ಗ್ಲೋಬಲ್ ಆಸ್ಪತ್ರೆಯ ಡಾಕ್ಟರ್ ಪಿಕೆ ಸಚಿನ್ರಿಂದ ವೈದ್ಯ ಸಮುದಾಯಕ್ಕೆ ಬೋಧನೆ ದುದನಿ ಸಮೀಪ ಹಳೆ ಕಬ್ಬಿನ ಗೂಡ್ಸ್ ರೈಲು ಕುಂಕಲ್ ಕಡೆಯಿಂದ ಕಲಬುರಗಿ ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಯ ಇಂದು ವಿಶ್ವಾದ್ಯಂತ 132ನೇ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸಭೆ ರ್ಯಾಲಿ ಸನ್ಮಾನ ಕಾರ್ಯಕ್ರಮಗಳು ಜರುಗಿದವು ಇಂದು ವಿಶ್ವ ಕಾರ್ಮಿಕರ ದಿನಾಚರಣೆ ಈ ಅಂಗವಾಗಿ ಕಲಬುರಗಿ ನಗರದಲ್ಲಿ ವಿವಿಧೆಡೆ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದಿಂದ ಕನ್ನಡ ಭವನದಲ್ಲಿ ಮೇ ದಿನಾಚರಣೆ ಅಂಗವಾಗಿ ನಡೆದ ಬಹಿರಂಗ ಸಭೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಮಾರುತಿ ಮಾನಪಡೆ ಅವರು ಮಾತನಾಡಿದರು ಇದಕ್ಕೂ ಮುನ್ನ ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಮಾರ್ಗವಾಗಿ ಕನ್ನಡ ಭವನದವರೆಗೆ ಬೃಹತ್ ರ್ಯಾಲಿಯನ್ನು ನಡೆಸಲಾಯಿತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ ಬಂಡವಾಳಗಾರರ ಹಿತ ಕಾಪಾಡಕ್ಕಾಗಿ ಕಾರ್ಮಿಕರ ಕಾಯ್ದೆಗಳನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಗೌರವಧನ ಹೊರಗುತ್ತಿಗೆ ಗುತ್ತಿಗೆ ಅಂತ ನೀತಿಗಳನ್ನು ತಂದು ಕಾರ್ಮಿಕರನ್ನು ಸುಲಿಗೆ ಮಾಡ್ತಕ್ಕಂಥ ನೀತಿಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ದುಡಿಯುವ ಜನರ ಸುಲಿಗೆಯನ್ನು ಹೆಚ್ಚಾಗಿ ಬಂಡವಾಳಗಾರರ ಆದಾಯವನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ನ ಸರ್ಕಾರ ಬಿಜೆಪಿ ಸರ್ಕಾರ ಎರಡೂ ಮಾಡ್ತಾ ಇದೆ ಬಿಜೆಪಿ ಅಂತೂ ಕೋಮುವಾದನ್ನು ಮುಂದೆ ಮಾಡಿ ಆಹಾರದ ಹಕ್ಕಿನ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಇವತ್ತು ಕಾರ್ಮಿಕರ ಹಕ್ಕುಗಳನ್ನು ಕಸಿತಕ್ಕಂಥ ಕೆಲಸ ಮಾಡಿದೆ ಇವತ್ತು ಕಾರ್ಮಿಕ ಸಚಿವರಾದ ಕೇಂದ್ರದ ಕಾರ್ಮಿಕ ಸಚಿವರು ಕೇಂದ್ರದ ಕಾರ್ಮಿಕ ಸಚಿವರು ಕಾನೂನನ್ನು ತಿದ್ದುಪಡಿ ತಂದು ಕಾನೂನನ್ನು ತಿದ್ದುಪಡಿ ತಂದು ಇವತ್ತಿನ ಇಡೀ ಕಾರ್ಮಿಕ ಸುಧಾರಣೆಗಳು ಮಾಡ್ತೀವಿ ಅದು ಸುಧಾರಣೆ ಎಲ್ಲ ಸತ್ಯಾನಾಸ ಮಾಡಿ ಕೊಟ್ಟಿದ್ದಾರೆ ಇವತ್ತಿನ ಸಾವಿರಾರು ವರ್ಷಗಳಿಂದ ದುಡಿದಂಥ ಕಾರ್ಮಿಕರಿಗೆ ಇರ್ತಕ್ಕಂಥ ಹಕ್ಕು ವಿಶೇಷವಾಗಿ ಸಂವಿಧಾನದ ಬದ್ಧ ಒಂದು ಹಕ್ಕನ್ನು ಕಸ್ಕೊಳ್ಳೋಕ್ಕೆ ಏನು ಪ್ರಯತ್ನ ಮಾಡ್ತಾ ಅದ್ರ ವಿರುದ್ಧ ಇವತ್ತೆಲ್ಲನೂ ದೇಶದಾದ್ಯಂತ ಈ ಚಳವಳಿಯಿದೆ ಗುಲ್ಬರ್ಗದಲ್ಲಿ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಗುಲ್ಬರ್ಗದಲ್ಲಿ ವಿಶೇಷವಾಗಿ ಪಂಚಾಯತಿ ನೌಕರಿಗೆ ಕಟ್ಟಡ ಕಾರ್ಮಿಕರಿಗೆ ಇದ್ದಂಥ ಕಾನೂನನ್ನು ಜಾರಿ ಮಾಡಲಾರ್ದೆ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಆ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಇವತ್ತು ಕಾರ್ಮಿಕರ ಐಕ್ಯತೆ ಬಗ್ಗೆ ಜನತೆ ಐಕ್ಯತೆ ಬಗ್ಗೆ ಮತ್ತು ಜಾತ್ಯತೀತತೆಯನ್ನು ಎತ್ತಿಡಿಯೋಕ್ಕೆ ಕಾರ್ಮಿಕರೆಲ್ಲ ದುಡಿಬೇಕು ಅಂತಕ್ಕಂಥ ಒಂದು ಪ್ರಮಾಣ ಮಾಡಿ ಜನತೆಯ ಹಕ್ಕುಗಳನ್ನು ಕಾಪಾಡ ಮಾಡೋಕ್ಕೆ ಇವತ್ತು ಸಿ ಐ ಟಿನ ನೇತೃತ್ವದಲ್ಲಿ ಈ ಮೇ ಡೇ ದಿನಾಚರಣೆ ವಿಶ್ವ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ನಿಂದ ಕನ್ನಡ ಭವನದಲ್ಲಿ ನಡೆದ ಮೇ ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಸ್ ಎಂ ಶರ್ಮಾ ಎಚ್ ವಿ ದಿವಾಕರ್ ವಿ ನಾಗಮಾಳ್ ವಿ ಜಿ ದೇಸಾಯಿ ಮಹೇಶ್ ನಾಡಗೌಡ ಸಂತೋಷ್ ಹಿರ್ವೆ ಮಹೇಶ್ ಡಾಕ್ಟರ್ ಸೀಮಾ ದೇಶಪಾಂಡೆ ಹಾಗೂ ಅನೇಕರು ಇದ್ದರು ಪರಿಸ್ಥಿತಿ ಬೇಕು ಅವರು ಅಡಿಗೆ ಮಾಡುವಂತ ಜಾಗ ಚೆನ್ನಾಗಿರ್ಬೇಕು ಧೂಳು ದುಮ್ಮು ಹೊಗೆನಲ್ಲಿ ಇರೋದು ಬೇಕಾಗಿಲ್ಲ ಅವರು ಕೂಡ ಇರ್ಲಿ ನಾವು ಕೂಡ ಸುಧಾರಣೆಗೆ ಮುಂದಾಗೋಣ ಅಂತ ಹೇಳಿ ಗ್ಯಾಸ್ ಸಿಲಿಂಡರ್ ತಗೊಂಡ್ರೆ 450 ರೂಪಾಯಿ ಇದ್ದಿದ್ದು ಸಿಲಿಂಡರ್ ರೇಟ್ ಅನ್ನ 800 ರೂಪಾಯಿ ತಂದಿಟ್ಟಿದೆ ನಿಮ್ಗೆ ಸಿಲಿಂಡರ್ ಡೆಲಿವರಿ ಮಾಡೋ ಕೈಯಲ್ಲಿ ನೀವು 800 ರೂಪಾಯಿ ಇಟ್ಟರೆ ಮಾತ್ರ ಅವನು ಸಿಲಿಂಡರ್ ನ ಇಳಿಸ್ತಾನೆ ಇಳಿಸ್ಬಿಟ್ಟು ಸಬ್ಸಿಡಿನ ಬ್ಯಾಂಕ್ ಹಾಕ್ತಿವಿ ಅಂತಾರೆ ಸಬ್ಸಿಡಿ ಅದು ಎಷ್ಟೋ ಹಾಕ್ತಾರೆ ಒಂದ್ಸಲ 130 ಬರುತ್ತೆ ಒಂದ್ಸಲ 170 ಬರುತ್ತೆ ಒಂದ್ಸಲ 140 ಬರುತ್ತೆ ಈಗ ಯಾವಾಗ್ಲೂ ಬಂದೂ ಇರೋದಿಲ್ಲ ಯಾರು ಕೂಡ ನಮ್ಗೆ ಈ ತಿಂಗಳು ಸಬ್ಸಿಡಿ ಬಂತಾ ಇಲ್ಲ ಅಂತ ಹೋಗಿ ಹೋಗಿ ಚೆಕ್ ಮಾಡಲ್ಲ ಮೆಸೇಜ್ ಕೊಡ್ತೀವಿ ಅಂತಾರೆ ಬ್ಯಾಂಕ್ ದವರು ಮೆಸೇಜ್ಗೋಸ್ಕರ ಅಷ್ಟು ದುಡ್ಡು ಕಟ್ ಮಾಡ್ಕೊತಾರೆ ಒಟ್ಟಾರೆಯಾಗಿ ಇವನ್ನ ನಮ್ಮ ಮೋದಿ ಸರ್ಕಾರದಲ್ಲಿ ಮೋದಿ ಸರ್ ಅವರು ಏನು ಡಿಮಾನಿಟೈಸೇಷನ್ ಪಾಲಿಸಿ ತಗೊಂಬಂದ್ರು ಇದು ಕೂಡ ಜನರ ಕಣ್ಣೋರ್ಸೋ ಅಂತ ಕ್ರಮ ಇದ್ರ ಮುಖಾಂತರ ಯಾವುದೇ ಜನಜೀವನದಲ್ಲಿ ಬದಲಾವಣೆ ಬಂದಿಲ್ಲ ಆದ್ರೆ ಜನತೆ ಇನ್ನಷ್ಟು ಕಷ್ಟಕ್ಕೊಳಗಾದ್ರು ನೂರಾರು ಜನ ಸಾವಿಗೀಡಾದ್ರು
ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ನಿಂದ ಕೇಂದ್ರ ಬಸ್ ನಿಲ್ದಾಣದಿಂದ ಜೇವರಿಗೆ ಕ್ರಾಸ್ ವರೆಗೆ ರ್ಯಾಲಿ ನಡೆಸಲಾಯಿತು. ನಂತರ ರೇಷ್ಮೆ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ಬಂಡಾಯ ಸಾಹಿತಿ ಡಾಕ್ಟರ್ ಚನ್ನಣ್ಣ ಮಾಲೀಕರ್ ಅವರು ಧ್ವಜಾರೋಹಣ ಮಾಡಿ ಮಾತನಾಡಿದರು. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಇಲಿಯಾಸ್ ಬಾಗ್ಬಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನ ಪ್ರಭುದೇವ್ ಯಳಸಂಗಿ ವಹಿಸಿದರು. ಅತಿಥಿಯಾಗಿ ಭೀಮಾಶಂಕರ್ ಮಾಡಿಯಾಳ್, ಮಹೇಶ್ ಕುಮಾರ್ ರಾಠೋಡ್, ಸಿಕೆ ವಿಜೇಂದ್ರ, ಮೌಲಾ ಮುಲ್ಲಾ ಹಾಗೂ ಇತರರು ಆಗಮಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇಂದು ಖಾಸಗಿ ಹೋಟೆಲ್ ಒಂದರ ಸಭಾಂಗಣದಲ್ಲಿ ಹಮ್ಮಿಕೊಂಡ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಇವತ್ತು ಎಲ್ಲ ಕಡೆ ಉದ್ಯಮದಾರರು ಶ್ರೀಮಂತರನ್ನು ಸನ್ಮಾನಿಸ್ತಾರೆ, ಆದ್ರೆ ನಮ್ಮ ಮಂಜುನಾಥ್ ನಾಲ್ವರ್ಕರ್ ಅವರು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಪೌರ ಕಾರ್ಮಿಕರಿಗೆ ಸನ್ಮಾನಿಸೋದು ಅದು ಒಂದು ಅದ್ಭುತ ಕಾರ್ಯಕ್ರಮ ಅಂತ ನನ್ನ ಭಾವನೆ. ಇವತ್ತ ಮಂಜುನಾಥ್ ನಾಲ್ವರ್ಕರ್ ಅವರು ಏಳು ಬೇಡಿಕೆ ಇಟ್ಟಿದ್ರು. ಪೌರ ಕಾರ್ಮಿಕರ ಮಕ್ಕಳಿಗೋಸ್ಕರ ಒಂದು ಶಾಲೆ ಆಗಬೇಕು, ಮತ್ತ ಪೌರ ಕಾರ್ಮಿಕರ ವಸ್ತುಗಳ ಏನು ಇವತ್ತ ನಮ್ಮ ವೀರಶೈವ ಕಲ್ಯಾಣ ಮಂಟಪ ಇರ್ಬೋದು, ಬೆಂಗಳೂರು ಕಲ್ಯಾಣ ಮಂಟಪ ಎಲ್ಲ ಎಸಿ ಇಸಿ ಒಂದ್ ಲಕ್ಷ ಎರಡ್ ಲಕ್ಷ ಏನು ಅದಿದೆ, ಅದು ತುಂಬಾ ಕಷ್ಟ ಇದೆ ತಾವೆಲ್ಲ ಅದಕ್ಕೆ ಅದರಲ್ಲಿ ಲಗ್ನ ಮಾಡ್ಲಕ್ಕದು. ಅದಕ್ಕ ನಾನು ಈಗಾಗಲೇ ಪೂರಾ ಅಧ್ಯಕ್ಷರಿಗೆ ನಾನು ಕೇಳ್ಕೊಂಡೆ, ತಾವು ಸಿ ಎಸ್ ಐದ ಮಾಡಿಕೊಂಡ್ರೆ ನಾವು ಅದಕ್ಕೆ ಒಂದು ನಮ್ಮ ಮಹಾಪೌರ ಏನು ಅನುದಾನದಲ್ಲಿ ಏನು ನಾವು ಅದಕ್ಕೊಂದು ಬಿಲ್ಡಿಂಗ್ ತನಕ ಏನು ಅನುದಾನ ಕೊಡ್ಬೋದು, ಟ್ವೆಂಟಿ ಫೋರ್ ಪಾಯಿಂಟ್ ಟೆನ್ ಅಲ್ಲಿ ಇರ್ಬೋದು, ಜನರಲ್ ಫಂಡ್ ಅಲ್ಲಿ ಇರ್ಬೋದು, ನಾನು ಅದರಲ್ಲೂ ಖಂಡಿತ ಮಾಡಿಕೊಡ್ತೀನಿ ಅಂತ ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ಭಾಷೆ ಕೊಡ್ತೀನಿ. ಪಾಲಿಕೆಯ ಮೇಯರ್ ಶರಣ್ ಕುಮಾರ್ ಮೋದಿ, ಕೂಡ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಪಾಲಿಕೆ ಸದಸ್ಯೆ ಗೀತಾ ವಾಡೇಕರ್, ದತ್ತು ಭಾಸ್ಗಿ, ಕಾಶಿನಾಥ್ ಮಾಳ್ಗೆ, ಸಚಿನ್ ಫರ್ತಾಬಾದ್, ಮನೋಹರ್ ಬೀರ್ನೂರ್ ಹಾಗೂ ಇತರರಿದ್ದರು. ಜಿಲ್ಲಾ ಜಾತ್ಯತೀತ ಜನತಾದಳದ ಕಾರ್ಯಾಲಯದಲ್ಲಿ ಇಂದು ನಡೆದ ಮೇ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ತಡಕಲ್ ಅವರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಜಿಲ್ಲಾ ಜಾತ್ಯತೀತ ಜನತಾದಳ ಕಲಬುರಗಿ ವತಿಯಿಂದ
प्रथम कार्मिक दिनाचरण शुभाशय मनुष्यनिगे नीरु गाळि बेळकु एष्टु मुख्यवो अष्टे कार्मिकरु इंदने समाजक्के बहळ मुख्य अंत ई संदर्भदल्लि हेळलिक्के इच्छे पडुत्तेने कायकवागि बसवण्णनवरु कायकवे कैलास अंदरु एन्न कायकदल्लि निरतनादरे ಲಿಂಗವನ್ನು ಕಿತ್ತೆಸಿವೆ ಕಾಯಕದಲ್ಲಿ ಲಿಂಗ ಅಡ್ಡ ಬಂದರೂ ನಾನು ಕಿತ್ತೆಸಿತೀನಿ ಅಂತ ಬಸವಣ್ಣನವರು ಕಾಯಕದ ಬಗ್ಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೋ ಆ ಕಾರ್ಮಿಕರಿಗೆ ಇಂದಿನ ದಿನದಲ್ಲಿ ನಾವು ಅಷ್ಟೇ ಮಹತ್ವ ಅದ ಕಾಯಕ ಮಾಡುವವರಿಗೆ ಕಾರ್ಮಿಕರಿಗೆ ಇಂದಿನ ಈ ಕಾರ್ಮಿಕರು ನಮ್ಮ ಜಗ ನಮ್ಮ ಭಾರತ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಕಾರ್ಮಿಕರದು ಅಷ್ಟೇ ಮಹತ್ವ ಇದೆ ಈ ದಿನಾಚರಣೆ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ನಾಡಿನ ಜನತೆಗೆ ಕಾರ್ಮಿಕರಿಗೆ ಈ ಶುಭಾಶಯಗಳನ್ನು ಹೇಳಕ್ಕೆ ಇಚ್ಛೆಪಡುತ್ತೇನೆ ಈ ಸಂದರ್ಭದಲ್ಲಿ ಡಾಕ್ಟರ್ ಡಿಜಿ ಸಾಗರ್ ದೇವೇಗೌಡ ಚೆಲ್ಲೂರ್ ಹಾಗೂ ಇತರರಿದ್ದರು ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿಯಿಂದ ಸಮಸ್ತ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿಯಿಂದ ಕಾಯಕ ದಿನಾಚರಣೆ ನಿಮಿತ್ತ ಕಾಯಕ ಜೀವಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನ ಕಲಬುರ್ಗಿಯ ಸಿದ್ಧಾರ್ಥ ಚೌಕ್ ಗೋವಾ ಹೋಟೆಲ್ ಹತ್ತಿರದ ಎನ್ಎಸ್ಎಸ್ ಕರಿಯರ್ ಅಕಾಡೆಮಿಯಲ್ಲಿ ನಡೆಯಿತು ಪೂಜ್ಯ ಸಿದ್ಧರಾಮ್ ಬೆಳದಾಳ್ ಶರಣರ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಹಾಪೌರ ಶರಣಕುಮಾರ್ ಮೋದಿ ಅವರು ಮಾಡಿದರು ಡಾಕ್ಟರ್ ನಾಗಬೇಣಿ ಎಸ್ ಪಾಟೀಲ್ ಸಂತೋಷ್ ಜವಳಿ ಅಕಾಡೆಮಿಯ ಅಧ್ಯಕ್ಷ ವಿಜಯ್ ಕುಮಾರ್ ತೆಗಲ್ತಿಪ್ಪಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾಯಕ ಯೋಗಿಗಳ ಪಾದರಕ್ಷೆ ನಿರ್ಮಾಪಕ ಕಿಶನ್ ಸಕರಾಮ್ ಜವದೆ ಬಟ್ಟೆ ಇಸ್ತ್ರಿ ಮಾಡುವ ದ್ರೌಪದಿ ಆರ್ ಪವಾರ್ ಹೂಕಟುವರಾದ ಶೇಖ್ ಗುರು ಗುಲ್ಪರೋಶ್ ಹಾಲು ಮಾರುವವರಾದ ಶಾಂತಗೌಡ ಪಾಟೀಲ್ ನಂದಿಪುರ್ ಅವರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು ಇಡೀ ಜಗತ್ತಿನ ತುಂಬಾ ಕಾರ್ಮಿಕ ದಿನಾಚರಣೆ ಮಾಡ್ತಾ ಇದ್ದಾರೆ ನಿನ್ನೆ ಈಗ ತಾನೇ ಮಹಾಗುರು ಬಸವೇಶ್ವರ ಜಯಂತಿ ಆಯ್ತು ಅದಕ್ಕಿಂತ ಮುಂದೆ ಅಂಬೇಡ್ಕರ್ ಜಯಂತಿ ಆಯ್ತು ಸುಮಾರು ಒಂದು ತಿಂಗಳಿಂದ ನಮ್ಮ ವಚನ ಸಾಹಿತ್ಯ ಅಕಾಡೆಮಿ ಮೂಲಕ ಏಕತಿಪ್ಪಿಯವರು ಮತ್ತು ಅವರ ತಂಡ ಬಸವಾದಿ ಶರಣರು ಮತ್ತು ಭಾರತ ಸಂವಿಧಾನ ನೀಡಿರುವಂಥ ಅಂಬೇಡ್ಕರ್ ಅವರ ಆಶಯಗಳಿಗೆ ಅನುಗುಣವಾಗಿ ಸಮಾಜದಲ್ಲಿ ಒಂದು ಜಾಗೃತಿ ನಡೆಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಈ ಕಾರ್ಯ ಬಹಳ ಸೂಕ್ತವಾದಂಥದ್ದು ಅದರಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಸನ್ಮಾನ ಅಂತ ಯಾರು ದುಡಿಯೋ ವರ್ಗದವರು ಇದ್ದಾರೋ ಪರಂಪರೆಯಲ್ಲಿ ದುಡಿಯೋ ವರ್ಗದವರಿಗೆ ಯಾವಾಗಲೂ ದುಡಿಯೋರು ಕೇವಲ ದುಡಿಸ್ಕೊಳ್ಳುವ ಶ್ರೇಷ್ಠ ಅನ್ನುವಂಥ ಒಂದು ದೃಷ್ಟಿಕೋನ ಇತ್ತು ನಮ್ಮ ದೇಶದಲ್ಲಿ ದುಡಿಯೋರು ಕೇಳು ದುಡಿಸ್ಕೊಳ್ಳೋರು ಶ್ರೇಷ್ಠ ಈ ಪದ್ಧತಿಯನ್ನು ಮೊಟ್ಟ ಮೊದಲು ಹೋಗಲಾಡಿಸಿದರು ವಿಶ್ವಗುರು ಮಹಾಗುರು ಬಸವೇಶ್ವರ ಈ ದೇಶದೊಳಗೆ ಯಾಕಂದ್ರೆ ಭಾಳ ಜನರಿಗೆ ಗೊತ್ತಿಲ್ಲ ಬಸವಣ್ಣವರು ಚಳವಳಿನೇ ಕಾರ್ಮಿಕರು ಅಂದ್ರೆ ಕಾಯಕ ಜೀವಿಗಳು ಶ್ರಮಜೀವಿಗಳಿಗೂ ಗೌರವ ತಂದುಕೊಟ್ರು ಶ್ರಮಕ್ಕೂ ಗೌರವ ತಂದುಕೊಟ್ಟಿದ್ದ ಶ್ರೇಯಸ್ಸು ನಮ್ಮ ವಚನ ಸಾಹಿತ್ಯ ನಿರ್ಮಾತ್ರ ಮಹಾಗುರು ಸಂತವಾದಿ ಬಸವೇಶ್ವರಿ ಸತ್ತದನ್ನು ನೀವೆಲ್ಲ ಗಮನಿಸಬೇಕು ಈ ಮಾತನ್ನು ಪೂಜ್ಯಶ್ರೀ ಸಿದ್ಧರಾಮ ಶರಣರು ಬೆಳ್ತರ್ಗಿ ಇವರಿಗೆ ಬಸವಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಲಬುರಗಿಯ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಇಂದು ಹಮ್ಮಿಕೊಂಡಿದ್ದ ಬಸವ ಪ್ರಕಾಶನದ ಸಂಸ್ಥಾಪಕರಾದ ಲಿಂಗೈಕ್ಯ ಬಸಮ್ಮ ಬಸವರಾಜ್ ಕೋನೇಕ್ ಅವರ ನಾಲ್ಕನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಬಸವಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಈ ಸಮಾರಂಭವನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಪೀಠದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಟಿ ಪೋತೆ ಅವರು ಉದ್ಘಾಟಿಸಿದರು ಬೀದರ್ ಜಿಲ್ಲೆಯ ಕೌಠಾ ಬಸವ ಆಶ್ರಮದ ಶ್ರೀ ಸಿದ್ಧರಾಮ ಶರಣರು ಬೆಳದಾಳ್ ಅವರಿಗೆ ಬಸವ ಸಿರಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಪ್ರಶಸ್ತಿಯು ಸ್ಮರಣಿಕೆ ಮತ್ತು 11,000 ನಗದು ಬಹುಮಾನವನ್ನ ಒಳಗೊಂಡಿದೆ ನಾವು ಬಸವಣ್ಣನ ಅನುಯಾಯಿಗಳಾದಂತ ನಾವುಗಳು ಇವತ್ತು ಎಷ್ಟರ ಮಟ್ಟಿಗೆ ಬಸವಣ್ಣನ ಪರವಾಗಿ ನಡೀತಾ ಇದ್ದೀವಿ ಬಸವಣ್ಣ ಪರವಾಗಿ ನಡೆದ ಬಸವಣ್ಣ ಪರವಾಗಿ ನಡೆಯೋದು ಬದುಕೋದಂದ್ರೆ ಬಸವಣ್ಣಗೆ ಉಪಕಾರ ಅಂತ ಅಲ್ಲದು ನಮಗೂ ಉಪಕಾರ ಅದು ನಮಗೂ ಒಳ್ಳೇದು ಸೊ ಆ ಕಾರಣಕ್ಕಾಗಿ ಈ ನೆಲೆಯಲ್ಲಿ ಆಲೋಚನೆ ಮಾಡ್ತಾ ಹೋದಾಗ ವಚನ ಸಾಹಿತ್ಯ ಬಹಳ ದೊಡ್ಡದಾದಂಥ ಒಂದು ಸಂಪತ್ತು ನಮಗೆ ಅಂತಕ್ಕಂಥ ಇವತ್ತು ವಚನ ಸಾಹಿತ್ಯ ಬರದೇ ಹೋಗಿದ್ರೆ ಬೆಲ್ದಾಳ್ ಶರಣರು ಅನಿಸ್ಕೊಳ್ತಾ ಇರಲಿಲ್ಲ ಪೋತೆ ಒಬ್ಬ ಪ್ರಾಧ್ಯಾಪಕ ಆಗ್ತಾ ಇರಲಿ ಅಕಸ್ಮಾತ್ ಸಾಮಾಜಿಕನಲ್ಲಿ ನೀವು ಆಲೋಚನೆ ಮಾಡಿ ಒಬ್ಬ ಪೋತೆ ಅಸ್ಪೃಶ್ಯ ಸಮುದಾಯದಿಂದ ಬಂದಂಥ ವ್ಯಕ್ತಿಗೆ ಧ್ವನಿ ಸಿಕ್ಕಿದೆ ಕೊರಳು ಸಿಕ್ಕಿದೆ ಮಾತು ಬರ್ತದೆ ಅನ್ನೋದಾದರೆ ಅದಕ್ಕೆ ಪ್ರೇರಣೆ ಬುದ್ಧ ಬಸವ ಆ ನಂತರದಲ್ಲಿ ಅಂಬೇಡ್ಕರ್ ನಮ್ಮನ್ನು ಅನೇಕರು ಹೆತ್ತಿದ್ದಾರೆ ಇಲ್ಲ ಅಂತಲ್ಲ ನಮ್ಮ ತಾಯಿ ತಂದೆ ನಮ್ಗೆ ಹೆತ್ತಿದ್ದಾರೆ ನಮ್ಗೆ ಅವಕಾಶ ಕೊಟ್ಟವ್ರು ಯಾರು ಶಕ್ತಿ ತುಂಬಿದವ್ರು ಯಾರು ಅವರು ಅಂತ ಸೊ ಆ ಹಿನ್ನೆಲೆಯಲ್ಲಿ ಈ ಅನುಭವ ಮಂಟಪ ನೋಡಿರಿ ಹೇಗಿದೆ ಈಗ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಅಕ್ಷರದ ಕಾರಣಕ್ಕೆ ಇವತ್ತು ನಾವು ನೀವು ಕೂತು ಮಾತಾಡ್ತಾ ಇದ್ದೀವಿ ಅಕಸ್ಮಾತ್ ನಮ್ಮ ಸಮುದಾಯದಲ್ಲಿ ಅಕ್ಷರ ಬರದೇ ಇದ್ದರೆ ಭಾರತದಲ್ಲಿ ಅಕ್ಷರ ಸಂಸ್ಕೃತಿಗೆ ಬೆಲೆ ಇರದೇ ಇದ್ದರೆ ಅಥವಾ ಶರಣರು ಬಂದ ಮೇಲೆ ಶರಣರು ಹೋದ ಮೇಲೆ ಇಂಗ್ಲೀಷರು ಬಂದರು ಇಂಗ್ಲೀಷರ ಕಾಲದಲ್ಲೂ ಅಕ್ಷರ ನಮಗೆ ಬರದೇ ಇದ್ದಿದ್ರೆ ನನ್ನಂಥ ಒಬ್ಬ ಪೋತೆ ಆಗಲಿ ಬೆಲ್ದಾಳ್ ಶರಣರು ಆಗಲಿ ಅಪ್ಪವರಾಗಲಿ ಇಂಥವ್ರು ಈ ಥರದ ನೆಲೆಗೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಕ್ಷರ ಸಿಕ್ತು ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಬರಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಹೀಗೆ
ಒಂದು ಜನಸಮ್ಮುಖಿಯಾದಂಥ ಹೋರಾಟ ನಡೀತ ಆ ಸಂದರ್ಭದಲ್ಲಿ ಬೆಂದಾಳ ಜನರಿಗೆ ಭಾಳ ದೊಡ್ಡ ದೊಡ್ಡ ಪ್ರಶಸ್ತಿ ಬಂದಾವೆ ಇದು ಭಾಳ ಸಣ್ಣದು ಆದ್ದರಿಂದ ಅವರು ಸ್ವೀಕಾರ ಮಾಡಿದ್ದೆ ಭಾಳ ದೊಡ್ಡದು ಅನ್ನೋ ಮಾತಾಡಿದರು ಆ ಪ್ರಶಸ್ತಿಯ ಹಣ ಮೊತ್ತ ಮುಖ್ಯ ಅಲ್ಲ ಅವ್ರು ಕೊಡುವಂಥ ಗೌರವ ಭಾಳ ಮುಖ್ಯ ಎಲ್ಲಕ್ಕಿಂತ ಭಾಳ ಮುಖ್ಯ ಅಲ್ಲಿ ಪ್ರೀತಿ ಇದೆ ಪ್ರೀತಿ ಆ ಪ್ರೀತಿ ಭಾಳ ಮುಖ್ಯ ಅದು ಆ ಒದ್ರಿಂದ ಪ್ರಶಸ್ತಿ ಹೆಚ್ಚು ಕಡಿಮೆ ಅಂತ ನಾವು ಭಾವಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ನಾವು ಬಸವಾದೀಶ ಅಂತ ಹೇಳಿಕೊಂಡು ಸಮಾನತೆಯನ್ನು ಮಾತಾಡ್ತೀವಿ ಅದು ಒಂದು ಹೆಚ್ಚು ಒಂದು ಕಡಿಮೆ ಪ್ರಶ್ನೆ ಇಲ್ಲ ಅದೇನಿಲ್ಲ ಇದು ಭಾಳ ದೊಡ್ಡ ಬಸವ ಹೆಸರಿನ ಮತ್ತೆ ಬಸವಣ್ಣ ಹೆಸರು ಹೇಳಿ ಬಂತಲ್ಲ ಇದು ಕೂಡ ಹೌದಲ್ಲ ಸರ್ ಹಣ ಮುಖ್ಯ ಅಲ್ಲ ಇದು ಬಸವಣ್ಣ ಹೆಸರು ಹೇಳಿದ್ರಿಂದ ಸರಿ ಸಮಾಧಾನ ತಿಳ್ಕೊಂಡಿದ್ದೆ ಬಸವ ಸಿರಿ ಪ್ರಶಸ್ತಿ ಮೊಟ್ಟ ಮೊದಲನೇ ಪ್ರಶಸ್ತಿ ನಾನು ಬಂದಿದ್ದು ತಮಗೆಲ್ಲ ಗೊತ್ತಿದೆ 1996 ಮೊದಲನೇ ಪ್ರಶಸ್ತಿಗೆ ಭಾಜನರಾದವ ನಾನು ನನ್ನ ನಂತರ ಅನೇಕರು ಅಣ್ಣ ಹಜಾರಿಗೆ ಬಂತು ದಲೈ ಲಾಮ ಭಾಳ ದೊಡ್ಡ ಬೌದ್ಧ ಗುರುಗಳು ಅವ್ರಿಗೆ ಬಂತು ಶ್ರೀಲಂಕಾದ ರಾಷ್ಟ್ರಪತಿ ಬಂತು ಮೇಧಾ ಪಾಟ್ಕರ್ ಅವ್ರಿಗೆ ಬಂತು ಮಲಾಲಾ ಅಂತ ಪಾಕಿಸ್ತಾನದ ಹೆಣ್ಮಗಳು ಅವ್ರಿಗೆ ಇತ್ತೀಚೆಗೆ ಅವ್ರಿಗೆ ಬಂತು ಹೀಗೆ ಭಾಳ ಜನ ಅಬ್ದುಲ್ ಕಲಾಂ ಅವ್ರಿಗೆ ಬಂತು ಮೊದಲು ಪಡೆದಿದ್ದವು ನಾನು ನೋಡೋದು ಕೂಡ ಭಾಳ ಜನ ಮೊದಲನೇ ಫೋಟೋ ಲೈನ್ನಲ್ಲಿ ನಂದ ಇದೆ ನಮ್ಮ ಮನೆ ಹೋಗಿ ನೋಡಿದ್ದೆ ಸೃಷ್ಟಿಯ ಮೂಲ ಸತ್ಯವಾಗಿ ಸತ್ಯ ಸೃಷ್ಟಿ ಏನಾಯ್ತೋ ಆ ಸತ್ಯ ಸೃಷ್ಟಿಯನ್ನು ಮನುಷ್ಯ ಸ್ವಾರ್ಥಿಯಾಗಿ ಅದನ್ನು ದುರುಪಯೋಗಪಡಿಸಿಕೊಂಡ ಅನಂತರ ನೀತಿ ಧರ್ಮಗಳೆಲ್ಲವೂ ಉಲ್ಟಾ ಪಲ್ಟಾ ಆದವು ಅದಕ್ಕೆ ಕಾರಣಾಂತರ ಇದ್ದಿರಬಹುದು ಆಯಾ ಕಾಲಕ್ಕೆ ಒಬ್ಬೊಬ್ಬ ಮಹಾಪುರುಷ ಬಂದು ತನ್ನ ಆತ್ಮಜ್ಞಾನದಿಂದ ಜಗತ್ತನ್ನ ಮೇಲಕ್ಕೆ ಎತ್ತಲಿಕ್ಕೆ ಪ್ರಯತ್ನ ಮಾಡಿದ ಅಂಥವರಲ್ಲಿ ಬುದ್ಧ ಬಸವ ಇನ್ನಿತರ ವಚನಕಾರರು ದಾಸರು ಎಲ್ಲರೂ ಬರ್ತಾರೆ ಈ ಅದಕ್ಕಾಗಿ ಬಸವ ತತ್ವವನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಇದುವರೆಗೂ ನಮ್ಮ ದೇಶದಲ್ಲಿರ್ತಕ್ಕಂಥ ದೇಶ ಪ್ರಪಂಚದಲ್ಲಿರ್ತಕ್ಕಂಥ ತತ್ವಜ್ಞಾನಿಗಳೇನಿವೆ ಅವನ್ನೆಲ್ಲ ಒಂದು ಸಮೀಕರಣ ಮಾಡಿಕೊಂಡು ನೋಡಿದಾಗ ಎಲ್ಲಿ ತಪ್ಪಿದ್ವಿ ಯಾವುದನ್ನು ತಪ್ಪಿದ್ವಿ ಯಾವುದನ್ನು ನಮ್ಮ ಅಂಬೇಡ್ಕರ್ರಾಗಲಿ ಬಸವಣ್ಣನವ್ರಾಗಲಿ ಎತ್ತಿ ತೋರಿಸಿದರು ಇವತ್ತು ಮುಂಜುವಿ ವಿಷಯ ಬಂತು ಹೆಣ್ಣು ಮಕ್ಕಳಿಗೆ ಉಪನಯನ ಯಾಕೆ ಮಾಡೋದಿಲ್ಲ ಅಂತ ಹೊರಗೆ ಬಂದರು ಅಂತ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಉಪನಯನ ಆಗ್ತಾ ಇತ್ತು ವೇದಾಧ್ಯಯನದ ಅಧಿಕಾರ ಇತ್ತು ಅದು ನಿಂತೋಯ್ತು ಯಾಕಂದರೆ ಪುರುಷ ಸ್ವಾರ್ಥಿ ಆದ ಮತ್ತೇನೋ ಕೆಡಕುಗಳು ಬಂದವು ಅದು ನಿಂತೋಯ್ತು ಈಗ ಪುನಃ ಈಗ ಸಮೀಕರಣ ಬಂದಿದೆ ಇವತ್ತು ರೋಸ್ಟರ್ ಸಿಸ್ಟಮ್ ಏನು ಬಂದಿದೆಯಲ್ಲ ರೋಸ್ಟರ್ ಸಿಸ್ಟಮ್ನಿಂದ ನಾವೆಲ್ಲರೂ ಒಂದಾಗ್ತಾ ಇದ್ದೇವೆ ಮನಸ್ಸಿನಲ್ಲಿ ಏನೇನೋ ಭೇದಗಳಿದ್ದರೂ ಸಹಿತ ಎದುರು ಕೂತಾಗ ಎಲ್ಲರೂ ಇರೋದರಿಂದ ನಾವು ನಮ್ಮಷ್ಟೇ ನಾವು ನಿಯಂತ್ರಣಕ್ಕೆ ಬಂದು ಸಮಾನಾಂತರಕ್ಕೆ ಬರ್ತಕ್ಕಂಥ ಸ್ಥಿತಿಗೆ ಬಂದಿದ್ದೇವೆ ಹಿರಿಯ ಸಾಹಿತಿ ಪ್ರೊಫೆಸರ್ ವಸಂತ ಕುಷ್ಟಗಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಯ ಬಸವರಾಜ್ ಕೊನೆಕ್ HKCCI ಅಧ್ಯಕ್ಷ ಸೋಮಶೇಖರ್ ಟೆಂಗಳಿ ವೇದಿಕೆ ಮೇಲಿದ್ದರು ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಡಾಕ್ಟರ್ ಶ್ರೀಶಲ್ ನಾಗರಾಳ್ ಸ್ವಾಗತಿಸಿದರು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಲಬುರಗಿಯ ಬ್ರಹ್ಮಕುಮಾರಿ ರಿಟ್ರೀಟ್ ಸೆಂಟರ್ನಲ್ಲಿ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ಹೊರವಲಯದಲ್ಲಿರುವ ಕುಸ್ಲು ರಸ್ತೆಯ ಗೀತಾ ನಗರದಲ್ಲಿರುವ ರಿಟ್ರೀಟ್ ಸೆಂಟರ್ನಲ್ಲಿ ಮೌಂಟ್ ಅಬುವಿನ ಗ್ಲೋಬಲ್ ಆಸ್ಪತ್ರೆಯ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಕೆ ಸಚಿನ್ ರವರ ವಿಶೇಷ ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ವೈದ್ಯ ಸಮುದಾಯಕ್ಕೆ ವಿಶೇಷ ಸಂಬೋಧನೆಯನ್ನು ನೀಡಿದರು In the sacrosanct atmosphere of this divine place, where I am feeling the divine vibrations, such purity, such sanctity, such divinity. It's making my mind turn inwards. Let me disconnect from this world to reconnect. Reconnect. Reconnect to my inner being. To my lost self. Going to this moment, I go there and attend a function. I was supposed to be there at that moment, or to be there at that early or whatever. But as you rightly said, it is running. We are running and running and running from one place to the other. And going, attending about 15, 20 functions every day, going to the places. Finally, after listening to you, not realizing where you are going, what you are doing,
Because what happens, like in one thought comes into my mind, I read recently what Dalai Lama has said, that man, at the expense of his health, he works so hard to gain lots and lots of wealth, then after some time, he spends all his wealth to get back his health. It's such a paradox which we do not understand. When a man, he lives his life thinking that he's never going to die. ಬ್ರಹ್ಮಕುಮಾರಿ ಗುಲ್ಬರ್ಗಾ ಉಪವಲಯದ ಮುಖ್ಯಸ್ಥರಾದ ರಾಜಯೋಗಿನಿ ಬಿಕೆ ವಿಜಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಚಿರಾಯು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ ಅವರು ಎಲ್ಲರನ್ನ ಸ್ವಾಗತಿಸಿದರು. ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್, ಎಂಆರ್ಎಂಸಿ ಕಾಲೇಜಿನ ಡೀನ್ರಾದ ಎಸ್ಆರ್ ಹರ್ವಾಳ್, ಸೋಲಾಪುರದ ಡಾಕ್ಟರ್ ನಂದನಾರಾಯಣ ಮಾಲು ಹಾಗೂ ಕಲಬುರಗಿ ನಗರದ ನೂರಾರು ಗಣ್ಯ ವೈದ್ಯರುಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ದುದಿನಿ ಸಮೀಪ ಗೂಡ್ಸ್ ರೈಲು ಹಳೆ ತಪ್ಪಿದ ಕಾರಣ ಗುಂತ್ಕಲ್ನಿಂದ ಕಲಬುರಗಿಯಿಂದ ಬರುವ ರೈಲು ಮಾರ್ಗದಲ್ಲಿ ವ್ಯತ್ಯಯ ಕಂಡುಬಂದಿತು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲಕೇಡದಿಂದ ಹೊಟಗಿಗೆ ಸಂಚರಿಸುತ್ತಿದ್ದ ಗೂಡ್ಸ್ ರೈಲು ದುದಿನಿ ಹತ್ತಿರ ಹಳಿ ತಪ್ಪಿದ ಪರಿಣಾಮ ಪ್ರಮುಖ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಮಲಕೇಡದಿಂದ ಹೊಟಗಿಗೆ ಹೋಗುತ್ತಿದ್ದ ಗೂಡ್ಸ್ ರೈಲಿನ ಆರು ಬೋಗಿಗಳು ದುದಿನಿ ಹತ್ತಿರ ರಾತ್ರಿ 1:30 ಹೊತ್ತಿಗೆ ಹಳಿ ತಪ್ಪಿದ್ದು ಈ ಮಾರ್ಗವಾಗಿ ರೈಲು ಸಂಚಾರದಲ್ಲಿ 4-5 ಗಂಟೆಗಳ ಕಾಲ ವಿಳಂಬವಾಯಿತು. ಗುಂತಕಲ್ ಕಡೆಯಿಂದ ಕಲಬುರಗಿ ಮಾರ್ಗವಾಗಿ ಸಂಚರಿಸುತ್ತಿದ್ದ ರೈಲುಗಳ ಮಾರ್ಗವನ್ನ ವಾಡಿಯಿಂದ ಬದಲಾವಣೆ ಮಾಡಲಾಗಿದ್ದು, ಮುಂಬೈ ಟೌನ್ ಮಾರ್ಗವಾಗಿ ಸಂಚರಿಸುತ್ತಿದ್ದ ರೈಲುಗಳ ಮಾರ್ಗವನ್ನ ಸೋಲಾಪುರದಿಂದ ಬದಲಾವಣೆ ಮಾಡಲಾಗಿದೆ ಎಂದು ರೈಲ್ವೆ ಇಲಾಖೆಯ ಮೂಲಗಳು ತಿಳಿಸಿವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.